ಶಿವಮೊಗ್ಗದ ಕೊಡಂಜೆ ಗ್ರಾಮದಲ್ಲಿ 4 ಎಕರೆ 20 ಗುಂಟೆ ಜಮೀನನ್ನ ಸಾರ್ವಜನಿಕ ಉದ್ದೇಶಕ್ಕೆ ಕೊಡಬೇಕು ಅಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆದಿಜಾಂಬವ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಒತ್ತಾಯಿಸಿದ್ದಾರೆ. ಶ್ರೀ ಗುರುಪ್ರಕಾಶ ಸ್ವಾಮೀಜಿ ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿದ ಸಮಾಜದ ಮುಖಂಡರು ಹಾರನಹಳ್ಳಿಯ ಜಮೀನನ್ನ ಸಾರ್ವಜನಿಕರ ಉದ್ದೇಶಕ್ಕೆ ನೀಡಬೇಕು ಅಂತ ಕೇಳಿಕೊಂಡ್ರು. ಹಿರಿಯ ಶ್ರೀಗಳು ಏನು ಮಾರ್ಕಂಡ ಮುನಿ ಸ್ವಾಮೀಜಿಯವರು ಇದ್ದರೋ ಅವ್ರ ತಮ್ಮ ಅವ್ರನ್ನ ಅವರು ಲಿಂಗೈಕ್ಯ ಆದಾಗಿನಿಂದ ಮಠದ ಆಡಳಿತ ಸೇವೆ ಸತ್ಕಾರ ಪೂಜೆ ಪುನಸ್ಕಾರ ಎಲ್ಲದನ್ನು ನಾವೇ ನೋಡ್ಕೊತಾರೆ. ಈಗ ಈ ಶಿವಮೊಗ್ಗ ಜಿಲ್ಲೆಗೆ ಬಂದಿರತಕ್ಕಂಥದ್ದು ಇಲ್ಲಿ ಭಕ್ತರ ಸಮೂಹ ಅಂದರೆ ಆದಿಜಾಂಬವ ಕ್ಷೇಮಾಭಿವೃದ್ಧಿ ಅಂಬೇಡ್ಕರ್ ಸಂಘ ಇವರು 1-4 ಎಕರೆ ಜಮೀನು ಮಂಜೂರಾತಿಗೆ ಡಿ ಸಿಗೆ ಮನವಿ ಪತ್ರ ಕೊಡೋದಕ್ಕಾಗಿನ ಮುಂದಾಗಿದ್ದಾರೆ. ಅದರಲ್ಲಿ ನಾವೂ ಸಮೇತ ಭಾಗಿಯಾಗಿ ಅವರಿಗೆ ಶ್ರೇಯಸ್ಸಾಗ ರೀತಿ ದೊರಕಿಸಿಕೊಡ್ಬೇಕು ಅಂತ ಹೇಳಿ ತಾವು ಹೇಳ್ತಾರೆ. ಇವತ್ತು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದಿ ಜಾಂಬವ ಕ್ಷೇಮ ಸಂಘ ಕರ್ನಾಟಕ ರಾಜ್ಯ ಪರಿಮಿತಿ ವತಿಯಿಂದ ಇವತ್ತು ಏನು ನಮ್ಮ ಮಾರ್ಕಂಡೇಯ ಮುನಿ ಸ್ವಾಮೀಜಿ ಕೋಡಿಹಳ್ಳಿ ಅವರ ಶಾಖಾ ಮಠ ಇದು ಅಂದರೆ ನಮ್ಮ ಆದಿಜಮ ಗುರುಗಳು ಮಾರ್ಕಂಡೇಯ ಮುನಿ ಸ್ವಾಮೀಜಿ ಅದನಂತರ ನಮ್ಮ ಗುರುಪ್ರಕಾಶ್ ಸ್ವಾಮೀಜಿಗಳು ತುಂಬ ದಿಂದ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡ್ತಿದ್ರು ಮತ್ತು ಈ ಶಾಖೆ ಮತ್ತೆ ಉದ್ಘಾಟನೆ ಮಾಡಬೇಕು ಅಂತ. ಅದೇ ರೀತಿ ನಮ್ಮ ಎಲ್ಲ ಮಾಧ್ಯಮರು ಮತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆಗಳಿಗೂ ನಮ್ಮ ಕಾರ್ಯಕ್ರಮಕ್ಕೆ ಮತ್ತು ಇವತ್ತು ಬಂದಿದ್ದ ವಿಶೇಷ ಏನಂದರೆ ನಮ್ಮ ಮಾರ್ಕಂಡೇಯ ಮುನಿ ಸ್ವಾಮೀಜಿಗಳು ಲಿಂಗೈಕ್ಯ ಆದ ನಂತರ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಆದಿಜಾಂಬವ ಮಠದ ಶಾಖೆ ಮಠಕ್ಕೆ ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಗುರುಗಳ ಹತ್ರ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ತೀವಿ. ಅದ್ರ ಮೂಲಕ ನಮ್ಮ ಎಲ್ಲ ಸಮಾಜ ಮುಖಂಡರುಗಳು ಆಯ್ತುಗಳೇ ನೀವು ಮಾಡಿದ ಒಳ್ಳೆಯ ಒಂದು ಸಂತೋಷವಾಗಿದೆ. ಅದೇ ರೀತಿ ನಮ್ಮ ಸಮಾಜಕ್ಕೆ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದಲ್ಲಿ ನಿಗಮ ಅನುದಾನಗಳು ಎಲ್ಲ ಒಂದು ಕಡೆ ಕಡಿಮೆ ಅನುದಾನಗಳು ಬರ್ತಾ ಇದ್ದಾವೆ ನಮ್ಮ ಶಿವಮೊಗ್ಗ ಜಿಲ್ಲೆ ಅಲ್ಲ ಎಲ್ಲ ಜಿಲ್ಲೆಗಳಿಗೂ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಮಾನ್ಯ ಸಮಾಜ ಕಲ್ಯಾಣ ಸಚಿವರಾಗಿರ್ಬೋದು, ಮಾನ್ಯ ಸ್ಥಳೀಯ ಶಾಸಕರಾಗಿರ್ಬೋದು, ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತೇನೆಂದರೆ ಇಡೀ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದಲ್ಲಿ ಅನೇಕ ಅರ್ಜಿಗಳು ಸತೆ ಬಂದಿದ್ದಾವೆ, ಆದರೆ ಟಾರ್ಗೆಟ್ ಮಾತ್ರ ಅನುದಾನಗಳು ಭಾಳ ಕಡಿಮೆ ಆಗ್ತಿದೆ. ತಾವು ಇದನ್ನು ಗಮನಹರಿಸಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಏನು ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದಲ್ಲಿ ಏನು ಎಲ್ಲ ಫಲಾನುಭವಿಗಳು ಆನ್ಲೈನ್ ಅರ್ಜಿ ಹಾಕಿದ್ದಾರೆ ಅದೇ ರೀತಿ ಅರ್ಜಿಯ ಮೂಲಕ ನಮ್ಮ ಸಮಾಜಕ್ಕೆ ಅಭಿವೃದ್ಧಿಗರಿಗೆ ತಾವುಗಳು ಇದನ್ನು ಗಮನಹರಿಸ್ಬೇಕು. ಮತ್ತು ಸನ್ಮಾನ್ಯ ಶ್ರೀ ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖ ಮುಖದ್ರ ಶಿವಮೊಗ್ಗ ತಾಲೂಕು ಆನಹಳ್ಳಿ ಹೋಬಳಿ ಕೊಂಡಜ್ಜಿ ಗ್ರಾಮದ ಸರ್ವೆ ನಂಬರ್ 27ರಲ್ಲಿ ಆದಿಜಾಂಬ ಶಾಖಾ ಮಠಕ್ಕೆ 4 ಎಕರೆ 20 ಗುಂಟೆಯನ್ನು ನಮ್ಮ ಗುರುಗಳ ಆಶ್ರಯದೊಂದಿಗೆ ನಾವು ಇವತ್ತು ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತೀವಿ. ಕಾರಣ ಇಷ್ಟೇ, ಆದಿಜಾಂಬ ಸ್ವಾಮೀಜಿಗಳಿಗೆ.